ಹೊಸ ಪ್ರಯತ್ನದಲ್ಲಿ ಹೊಸತನನ ತೋರಿಸಿ ಹೊಸ ಪ್ರೇಕ್ಷಕರನ್ನ ಥಿಯೇಟರ್ಸ್ಗೆ ಕರೆಸೋದು ನಮ್ಮ ರಿಷಬ್ ಶೆಟ್ಟಿ ಅವರಿಗೆ ಹೊಸದೇನಲ್ಲ. ಎಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ರಿಷಬ್ ಶೆಟ್ಟಿ ಆ್ಯಂಡ್ ಟೀಮ್ ಅವರು ಲಾಕ್ಡೌನಲ್ಲಿ ತುಂಬಾನೇ ರಿಸ್ಕ್ ತಗೊಂಡು ಮಾಡಿರೋ ಸಿನಿಮಾನೇ ಹೀರೋ. ಸಿನಿಮಾ ಹಿಟ್ಟಾಗುತ್ತೋ ಅಥವಾ ಫ್ಲಾಪ್ ಆಗುತ್ತೋ ಸೆಕೆಂಡ್ರಿ, ಬಟ್ ಇಷ್ಟೊಂದು ರಿಸ್ಕ್ ತಗೊಂಡು ಈ ಸಿನಿಮಾ ಮಾಡಿರೋದಕ್ಕೆ ಈ ಸಿನಿಮಾದ ಟೀಮ್ಗೆ ನನ್ನ ಕಡೆಯಿಂದ ಅಪ್ರಿಸಿಯೇಷನ್ ಇದ್ದೇ ಇರುತ್ತೆ. ಆ್ಯಂಡ್ ಈ ಸಿನಿಮಾ ಎಲ್ಲ ತರಹದ ಪ್ರೇಕ್ಷಕರಿಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ ರಿವ್ಯೂ ಕೊನೆಯಲ್ಲಿ ರೀಸನ್ ಸಮೇತ ಹೇಳಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಸಿನಿಮಾದಲ್ಲಿ ನನಗೆ ಏನಿಷ್ಟ ಆಯಿತು ಏನಿಷ್ಟ ಆಗಲಿಲ್ಲ ಅಂತ ನೋಡೋಣ ಬನ್ನಿ. ಸಿನಿಮಾ ನೋಡಿ ಥಿಯೇಟರಿಂದ ಹೊರಗೆ ಬಂದ ತಕ್ಷಣ ನನಗನ್ಸಿದ್ದು, ವಾವ್, ಲಾಕ್ಡೌನ್ನಲ್ಲಿ ಈ ತರಹದ ಮೂವಿನ ರೆಡಿ ಮಾಡ್ಬೋದಾ ಗುರು ಅಂತ ಅನ್ನಿಸ್ತು. ಸಿನಿಮಾದ ಒನ್ ಲೈನ್ ಸ್ಟೋರಿ ಬಂದು ಎಲ್ಲ ಸಿನಿಮಾಗಳ ಥರ ಹೀರೋ ಆ್ಯಂಡ್ ಹೀರೋಯಿನ್ ಲವ್ ಮಾಡಿರ್ತಾರೆ. ಹೀರೋಯಿನ್ ಹೀರೋನ ಬಿಟ್ಟು ಬೇರೆ ಮದುವೆ ಆಗ್ತಾಳೆ. ಮುಂದೆ ಕೆಲವು ವರ್ಷಗಳ ನಂತರ ಹೀರೋಯಿನ್ ಗಂಡನಿಗೆ ಹೀರೋ ಹೇರ್ ಕಟ್ ಮಾಡೋಕ್ಕೆ ಬರ್ತಾನೆ. ಬಂದಾಗ ಏನೇನು ಆಗಿರುತ್ತೆ, ಮುಂದೆ ಅಲ್ಲಿಂದ ಅವರು ಎಸ್ಕೇಪ್ ಹೇಗೆ ಆಗ್ತಾರೆ ಅನ್ನೋದೇ ಸಿನಿಮಾದ ಒನ್ ಲೈನ್ ಕತೆ. ನನಗೆ ಇಷ್ಟ ಆಗಿದ್ದು ಫಸ್ಟ್ ಹೊಸತನ. ಸಿನಿಮಾ ನೋಡಿ ಹೊರಗೆ ಬಂದರೆ ಒಂದು ಹೊಸ ಕತೆ ನೋಡಿದ್ವಿ ಗುರು, ಒಂದು ಹೊಸ ಪ್ರಯತ್ನ ಚೆನ್ನಾಗಿದೆ ಅನ್ನೋ ಫೀಲ್ ಬರುತ್ತೆ. ಈ ತರಹದ ಕತೆನ ಎಲ್ಲರೂ ಗೆಸ್ ಮಾಡೋಕ್ಕೆ ಆಗಲ್ಲ. ನೆಕ್ಸ್ಟ್ ಟೆಕ್ನಿಕ್ಯಾಲಿಟಿ. ಸಿನಿಮ್ಯಾಟೋಗ್ರಫಿ ಫಸ್ಟ್ ಹಾಫಲ್ಲಿ ಅಷ್ಟೊಂದು ಇಂಪ್ರೆಸ್ ಮಾಡಲ್ಲ, ಬಟ್ ಸೆಕೆಂಡ್ ಹಾಫಲ್ಲಿ ನಿಮಗೆ ಬೇಡ ಅಂದರೂ ಸಹ ಅದಾಗದೆ ನಿಮಗೆ ಇಷ್ಟ ಆಗುತ್ತೆ. ತುಂಬಾ ರಿಯಾಲಿಟಿ ಕಾಣಿಸುತ್ತೆ, ಡೂಪ್ಸ್ನ ಜಾಸ್ತಿ ಯೂಸ್ ಮಾಡಿಲ್ಲ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್, ಅಜನೀಶ್ ಅಣ್ಣ ಎಲ್ಲಿಟ್ಟಿದ್ಯಣ ಆ ಟ್ಯೂನ್ಸ್ಗಳನ್ನ. ಚಿಂದಿಗುರು, ಮೂವಿ ಸ್ಟಾರ್ಟ್ ಆದಾಗಿಂದ ಮೂವಿ ಜೊತೆಗೇನೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಹ ಸ್ಟಾರ್ಟ್ ಆಗುತ್ತೆ. ಕೆಲವೊಂದು ಸೀನ್ಸ್ಗಳಲ್ಲಂತೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಕೇಳೋಕೆ ಮಜಾ ಗುರು. ನೆಕ್ಸ್ಟ್ ಕ್ಯಾರೆಕ್ಟರ್ ಡಿಸೈನ್. ಸಿನಿಮಾದಲ್ಲಿ ಯಾವ ಕ್ಯಾರೆಕ್ಟರ್ಗೂ ಹೆಸರಿಲ್ಲ, ಬಟ್ ಎಲ್ಲ ಕ್ಯಾರೆಕ್ಟರ್ಸ್ಗೂ ಒಂದೊಳ್ಳೆ ಪವರ್ ಇದೆ. ಆ್ಯಂಡ್ ಹೀರೋ ಹೀರೋಯಿನ್ ವಿಲನ್ಗೆ ಮಾತ್ರ ಫ್ಲ್ಯಾಶ್ ಬ್ಯಾಕ್ ಇದೆ. ನೆಕ್ಸ್ಟ್ ಸೆಕೆಂಡ್ ಹಾಫ್. ಸಿನಿಮಾ ನೋಡೋರಿಗೆ ಸಿನಿಮಾದ ಸೆಕೆಂಡ್ ಹಾಫ್ ಇಂಪ್ರೆಸ್ ಮಾಡಿದ್ರೆ ಇಡೀ ಸಿನಿಮಾನೇ ಗೆದ್ದಂಗೆ ಅಂತ ಎಲ್ಲೋ ನೋಡಿದ್ದೆ. ಆ್ಯಂಡ್ ಅದು ಇಲ್ಲಿ ವರ್ಕ್ ಆಗಿದೆ. ಫುಲ್ಲು ಇಂಟೆನ್ಸ್ ಕ್ರಿಯೇಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಏನಾಗುತ್ತೆ ಗುರು, ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನನಗೆ ಇಷ್ಟ ಆಗದೇ ಇದ್ದಿದ್ದು ಅಂತ ಏನಿಲ್ಲ, ಬಟ್ ನನಗೆ ಅನಿಸಿದ್ನ ಹಾನೆಸ್ಟಾಗಿ ಹೇಳ್ಬಿಡ್ತೀನಿ. ರಿಷಬ್ ಶೆಟ್ಟಿ ಅವರ ಸಿನಿಮಾ ಅಂದಮೇಲೆ ಕಾಮಿಡಿನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಬಟ್ ಇಲ್ಲಿ ಅದು ಸ್ವಲ್ಪ ಕಮ್ಮಿ ಇದೆ. ಸಿನಿಮಾ ಎ ಸರ್ಟಿಫಿಕೇಟ್ ಇರೋದ್ರಿಂದ ರಕ್ತಪಾತ ಸಿನಿಮಾದಲ್ಲಿ ಜಾಸ್ತಿನೇ ಇದೆ. ಫ್ಯಾಮಿಲಿ ಆಡಿಯನ್ಸ್ಗೆ ಈ ಸಿನಿಮಾ ಇಷ್ಟ ಆಗೋದು ಕಷ್ಟ, ಬಿಕಾಸ್ ನನ್ನ ಪಕ್ಕ ಕೂತ್ಕೊಂಡಿದ್ದ ಫ್ಯಾಮಿಲಿಯವರು ಆ ಥರ ಮಾತಾಡಿಕೊಂಡ್ರು. ನೆಕ್ಸ್ಟ್, ಈ ಸಿನಿಮಾ ಎಲ್ಲ ತರಹದ ಪ್ರೇಕ್ಷಕರಿಗೆ ಇಷ್ಟ ಆಗಲ್ಲ ಅಂತೀನಿ, ಬಿಕಾಸ್ ಇದೊಂದು ಹೊಸ ಪ್ರಯತ್ನ ಆಗಿದೆ. ಆ್ಯಕ್ಷನ್ ಥ್ರಿಲ್ಲರ್ನ ಈ ಥರನೂ ತೋರಿಸ್ಬೋದು ಅಂತ ಹೇಳಿದ್ದಾರೆ, ಬಟ್ ಕೆಲವು ಪ್ರೇಕ್ಷಕರಿಗೆ ಈ ಸಿನಿಮಾ ಇಷ್ಟ ಆಗೋದು ಸ್ವಲ್ಪ ಕಷ್ಟ. ಬಟ್ ನೋಡೋ 100% ಜನರಲ್ಲಿ 75% ಜನ ಅಂತೂ ಇಷ್ಟಪಡ್ತಾರೆ ಅಂತ ಹೇಳ್ತಾ, ಎಸ್, ಸಿನಿಮಾದ ರಿವ್ಯೂ ನಿಮಗೆ ಇಷ್ಟ ಆಗಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗದೆ ಮೊಬೈಲ್ನ ಆಫ್ ಮಾಡ್ತಾ ಇದ್ದೀರಾ. ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ ಗುರು, ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ವಿಡಿಯೋ ಹೇಗನ್ನಿಸ್ತು ಅಂತ ಕೂಡ ಕಮೆಂಟ್ ಹಾಕಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.